ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕನ್ನಡದ ಅವಧಿಗೆ ಸ್ವಾಗತ. ಅಸಾಮಾನ್ಯವಾದ ಕಾರ್ಯವನ್ನು ಮಾಡಿದಾಗ ಅದನ್ನು ಸಾಹಸ ಎನ್ನುತ್ತೇವೆ. ಅಂತಹ ಕಾರ್ಯ ಮಾಡಿದವರನ್ನು ಸಾಹಸಿಗಳು ಎಂದು ಕರೆಯುತ್ತೇವೆ. ಗದ್ಯಪಾಠ 8, ಸಾಹಸಿ ಮಹಿಳೆಯರು. ಸಾಹಸ ತೋರಿದ ಇಬ್ಬರು ಮಹಿಳೆಯರ ಬಗ್ಗೆ ಈ ಗದ್ಯದಲ್ಲಿ ಇಂದು ತಿಳಿದುಕೊಳ್ಳೋಣ. ಪಾಠದ ಮೊದಲ ಭಾಗದಲ್ಲಿ ಆರ್ ಕಲ್ಯಾಣಮ್ಮ ಇವರ ಬಗ್ಗೆ ತಿಳಿಯೋಣ. ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗೆ, ಏಳಿಗೆ ಅಂದರೆ ಅಭಿವೃದ್ಧಿ ಅಥವಾ ಉನ್ನತಿ. ಮತ್ತೊಂದು ಕೇಳಿಬರುವ ಹೆಸರೆಂದರೆ ಆರ್ ಕಲ್ಯಾಣಮ್ಮನವರದು. ಇವರು ಬೆಂಗಳೂರಿನವರು. ಇವರು 1891 ಜನಿಸಿದರು. ತಾಯಿ ಜಾನಕಮ್ಮ, ತಂದೆ ರಾಮಸ್ವಾಮಿ ಅಯ್ಯಂಗಾರ್. ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು. ಓದುತ್ತಿರುವಾಗಲೇ ಮದುವೆಯಾಯಿತು. ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಚಿಕ್ಕವರಿದ್ದಾಗಲೇ ಅವರ ಚಿಕ್ಕ ವಯಸ್ಸಿನಲ್ಲಿಯೇ ಅವರಿಗೆ ವಿವಾಹವನ್ನು ಮಾಡುತ್ತಿದ್ದರು. ಇವರು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಂದಿನ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಇವರ ಮದುವೆಯಾಯಿತು. 3 ಗಂಡನನ್ನು ಕಳೆದುಕೊಂಡರು. ದುರಾದೃಷ್ಟವಶಾತ್ ಮದುವೆಯಾದ 3 ಕಲ್ಯಾಣಮ್ಮನವರು ತಮ್ಮ ಪತಿಯನ್ನು ಕಳೆದುಕೊಂಡರು. ಸಂಸಾರದ ಸುಂದರ ಕನಸು ಪುಡಿಪುಡಿಯಾಯಿತು. ದಿಕ್ಕು ತೋರದಂತಾಯಿತು. ಭವಿಷ್ಯವೇ ಬಿದ್ದು ಹೋಯಿತು. ಮದುವೆಯ ನಂತರದ ಸುಂದರ ಸಂಸಾರದ ಕನಸು ಪುಡಿಪುಡಿಯಾಗಿ ಏನು ಮಾಡಬೇಕೆಂದು ದಿಕ್ಕು ತೋರದಂತಾಯಿತು. ಅವರ ಭವಿಷ್ಯವೇ ಬಿದ್ದು ಹೋಯಿತು. ಹಿಂದಿನ ಕಾಲದಲ್ಲಿ ಪತಿಯನ್ನು ಕಳೆದುಕೊಂಡರೆ ಮತ್ತೆ ವಿವಾಹವಾಗುವ ಅವಕಾಶವೂ ಇರಲಿಲ್ಲ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಗಂಡನನ್ನು ಕಳೆದುಕೊಂಡು ಅವರ ಭವಿಷ್ಯವೇ ಮಂಕಾಯಿತು. ಆದರೂ ಎದೆಗುಂದಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಇದನ್ನು ಎದುರಿಸಿದರೂ ಅವರು ಧೈರ್ಯಗೆಡಲಿಲ್ಲ. ಮನೆಯಲ್ಲಿಯೇ ಓದಿದರು. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮನೆಯಲ್ಲಿಯೇ ಮುಂದುವರಿಸಿದರು. LS ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಆ ಕಾಲದಲ್ಲಿ ಇದೊಂದು ಸಾಹಸವೇ ಆಗಿತ್ತು. LS ಅಂದರೆ ಲೋಯರ್ ಸೆಕೆಂಡರಿ, 7 ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾದರು. ಆ ಕಾಲದಲ್ಲಿ LS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಒಂದು ದೊಡ್ಡ ಸಾಹಸವೇ ಆಗಿತ್ತು. ಅಂತಹ ಸಾಹಸವನ್ನು ಆರ್ ಕಲ್ಯಾಣಮ್ಮನವರು ಮನೆಯಲ್ಲಿಯೇ ಇದ್ದು ಓದಿ ಮಾಡಿದರು. ಅವರಿಗೆ ಮುಂದೆ ವಿದ್ಯಾಭ್ಯಾಸ ಮುಂದುವರಿಸುವ ಆಸೆ ಬಹಳವಾಗಿತ್ತು. ಆದರೆ ಅನಾನುಕೂಲತೆಯಿಂದ ಮುಂದೆ ಓದಲಾಗಲಿಲ್ಲ. 7 ನಂತರ ಓದಬೇಕೆಂಬ ಆಸೆ ಬಹಳಷ್ಟಿದ್ದರೂ ಅನಾನುಕೂಲತೆಗಳಿಂದಾಗಿ ಅವರಿಗೆ ಮುಂದೆ ಓದಲು ಸಾಧ್ಯವಾಗಲಿಲ್ಲ. ಆದರೂ ಮನೆಯಲ್ಲಿಯೇ ಓದು ಮುಂದುವರಿಸಿದರು. ಶಾಲೆಗೆ ಹೋಗದಿದ್ದರೂ ಓದನ್ನು ಮನೆಯಲ್ಲಿಯೇ ಮುಂದುವರಿಸಿದರು. ಈ ಓದುವುದರಿಂದಾಗಿ ಅವರ ವಿಚಾರ ಶಕ್ತಿಗೆ ಹೊಸ ಹೊಳಪು ಬಂದಿತು. ಹೊಸ ಹೊಳಪು ಅಂದರೆ ಓದಿನಿಂದ ಜ್ಞಾನ ಉಂಟಾಗಿ ಆ ಜ್ಞಾನದಿಂದಾಗಿ ಅನೇಕ ಹೊಸ ಆಲೋಚನೆಗಳು ಮೂಡುತ್ತವೆ. ಹಣಕಾಸಿನ ಸಬಲತೆ ಇಲ್ಲದಿರುವಂತಹ ಮಹಿಳೆಯರ ಬಡತನ ಮತ್ತು ಅವರ ಮಕ್ಕಳ ಶೋಷಣೆಯ ಬಗೆಗೆ ವಿಚಾರ ಮಾಡಿದ ಕಲ್ಯಾಣಮ್ಮನವರು ಅವರ ನೋವು ಸಂಕಟಗಳನ್ನು ಪರಿಹರಿಸುವುದಕ್ಕಾಗಿ ಶ್ರೀ ಶಾರದಾ ಸ್ತ್ರೀ ಸಮಾಜವನ್ನು ಕಟ್ಟಿ ಮಹಿಳೆಯರಿಗೆ ವಿಶೇಷ ತರಬೇತಿಯನ್ನು ಆರಂಭಿಸಿ ಹಣಕಾಸಿನ ಸಬಲತೆಯನ್ನು ಮಹಿಳೆಯರಿಗೆ ನೀಡಲು ದುಡಿದರು. ಬಾಲಕಿಯರಿಗಾಗಿ ಶಿಕ್ಷಣ ಕೊಡಲು ಶಾಲೆಗಳನ್ನು ಪ್ರಾರಂಭಿಸಿದರು. ಒಬ್ಬ ಮಹಿಳೆಯಾಗಿ ತನ್ನ ಕಷ್ಟಗಳನ್ನು ಬದಿಗಿಟ್ಟು ಇನ್ನೊಬ್ಬರ ಕಷ್ಟಕ್ಕಾಗಿ ಈ ಕಾರ್ಯಗಳನ್ನು ಮಾಡಿದ ಆರ್ ಕಲ್ಯಾಣಮ್ಮನವರು ಒಬ್ಬ ಸಾಹಸಿಯೇ ಸರಿ. ಹೆಣ್ಣು ಮಕ್ಕಳು ಎದುರಿಸುವ ಸಮಸ್ಯೆಗಳನ್ನು ಚರ್ಚಿಸಿ ಅದಕ್ಕೆ ಪರಿಹಾರವನ್ನು ನೀಡುವುದಕ್ಕಾಗಿ ಸರಸ್ವತಿ ಪತ್ರಿಕೆಯನ್ನು ಆರಂಭಿಸಿದರು. ಈ ಪತ್ರಿಕೆಯ ಕೆಲ ಪುಟಗಳನ್ನು ಮಕ್ಕಳಿಗಾಗಿಯೂ ನೀಡಿದರು.
ಮಕ್ಕಳಿಗೋಸ್ಕರ ಆರ್ ಕಲ್ಯಾಣಮ್ಮನವರು ಅಖಿಲ ಕರ್ನಾಟಕ ಮಕ್ಕಳ ಕೂಟವನ್ನು ಕಟ್ಟಿದರು. ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸಿ ಕತೆಗಳನ್ನು ಕಟ್ಟಿ ನಾಟಕಗಳನ್ನು ರಚಿಸಿ ಮಕ್ಕಳನ್ನು ಕುಣಿಸಿ ಆಟವಾಡಿಸಿ ಮಕ್ಕಳಿಗೆ ಒಂದು ಹೊಸ ಲೋಕವನ್ನೇ ತೆರೆದರು. ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ ಮಾಡಿದ ಅವರ ಈ ಎಲ್ಲ ಕೆಲಸಗಳು ಅವರಿಗೆ ತೃಪ್ತಿಯನ್ನು ಸಂತೋಷವನ್ನು ನೀಡಿದವು. ಮಕ್ಕಳ ಬಗ್ಗೆ ಇವರ ಕಾಳಜಿ ಎಷ್ಟಿತ್ತೆಂದರೆ, ತಮ್ಮ ಆರೋಗ್ಯ ಸರಿಯಿಲ್ಲದಿದ್ದರೂ ಮಕ್ಕಳ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ತಮ್ಮ ಕಷ್ಟಗಳನ್ನು ಬದಿಗಿಟ್ಟು ದುಡಿದಂತಹ ಮಹಿಳೆ ಎಂದರೆ ಆರ್ ಕಲ್ಯಾಣಮ್ಮನವರು. ಇವರು 1965 ಮರಣ ಹೊಂದಿದರು. ವಿದ್ಯಾರ್ಥಿಗಳೇ, ಇಂದು ಆರ್ ಕಲ್ಯಾಣಮ್ಮನವರ ಬಗ್ಗೆ ತಿಳಿದುಕೊಂಡಿದ್ದೀರಿ. ಧನ್ಯವಾದಗಳು.